ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶರಣ ಪ್ರಕಾಶ್ ಪಾಟೀಲ್ ಹಾಗೂ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದರು. ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ಬಿಜೆಪಿ ಪಕ್ಷದ ಎಸ್ಟಿ ಮೋರ್ಚಾ ನೇತೃತ್ವದಲ್ಲಿ ಮೆರವಣಿಗೆ ಹೊರಟ ಕಾರ್ಯಕರ್ತರು ದಕ್ಷ ಅಧಿಕಾರಿ ಸಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರ, ದಲಿತ ದ್ರೋಹಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಹತ್ತಿರ ಮೆರವಣಿಗೆ ಬರ್ತಾ ಇದ್ದಂತೆ ಪೊಲೀಸರು ಹೊರ ಆವರಣದ ಗೇಟ್ ಮುಚ್ಚಿ ಪ್ರತಿಭಟನಾಕಾರರನ್ನ ತಡೆದರು. ಗೇಟಿನ ಕಂಬಿಯ ಮೇಲೆ ಏರಿದ ಕೆಲ ಕಾರ್ಯಕರ್ತರು ಒಳನುಗ್ಗುವುದಕ್ಕೆ ಯತ್ನಿಸಿದ್ರು, ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನು ನೀಡಲಿಲ್ಲ. ಇದರಿಂದ ರೊಚ್ಚಿಗೆದಂತಹ ಪ್ರತಿಭಟನಾಕಾರರು ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಬಿಜೆಪಿ ಪಕ್ಷ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಹೊರ ಆವರಣದಲ್ಲಿ ತಡೆಯಲಾಗ್ತಾ ಇದೆ, ಜಿಲ್ಲಾಡಳಿತದ ವರ್ತನೆ ಸರಿಯಿಲ್ಲ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಮನವಿ ಸ್ವೀಕರಿಸಲು ಜಿಲ್ಲಾಧಿಕಾರಿ ಬರದಿದ್ದಾಗ ಜಿಲ್ಲಾಧಿಕಾರಿ ಬರಲೇಬೇಕು ಅಂತ ಕೆಲ ಕಾಲ ಘೋಷಣೆಯನ್ನು ಕೂಗಿದ್ರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟ ಮಾರ್ಗದಲ್ಲಿ 187 ಕೋಟಿ ದುರ್ಬಳಕೆಯಾಗಿದೆ. 89 ಕೋಟಿ ಹಣ 700ಕ್ಕೂ ಹೆಚ್ಚು ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ದಾವಣಗೆರೆ, ತೆಲಂಗಾಣ ರಾಜ್ಯದ ಹೈದರಾಬಾದ್ ಬ್ಯಾಂಕ್ಗಳಲ್ಲಿ ಖಾತೆ ತೆರೆದು ಕೂಲಿ ಕಾರ್ಮಿಕರು, ದನ ಎಮ್ಮೆ ಕಾಯುವ ಅಮಾಯಕ ವ್ಯಕ್ತಿಗಳಿಗೆ 2-5 ಲಕ್ಷದವರೆಗೆ ಹಣ ಹಾಕಿ ವಿತ್ಡ್ರಾ ಮಾಡಿಕೊಳ್ಳುವ ಮೂಲಕ ಲೋಕಸಭೆ ಚುನಾವಣೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿದರು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಸಹಿ ತಮ್ಮದಲ್ಲ ಅಂತ ಹೇಳಿದ್ದಾರೆ, ಆದರೆ ಅವರದ್ದೇ ಸಹಿ ಅಂತ ಬ್ಯಾಂಕ್ನವರು ತಿಳಿಸಿದ್ದಾರೆ. ಇದರಲ್ಲಿ ಯಾವತ್ತು ಸತ್ಯ ಎಂಬುದು ಪತ್ತೆ ಹಚ್ಚಬೇಕಾಗಿದೆ. ನಿಗಮದ ಹೆಸರಿನಲ್ಲಿ ಬೇರೆ ಬ್ಯಾಂಕ್ನಲ್ಲಿ ಖಾತೆ ತೆರೆದಾಗ ಆರ್ಥಿಕ ಇಲಾಖೆ ಗಮನಕ್ಕೆ ಯಾಕೆ ಬಂದಿಲ್ಲ? ಹಣಕಾಸು ಇಲಾಖೆ ಜವಾಬ್ದಾರಿ ನಿರ್ವಹಿಸುವ ಸಿದ್ದರಾಮಯ್ಯ ಹೊಣೆಗಾರರಲ್ವೇ ಅಂತ ಪ್ರಶ್ನಿಸಿದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಒಂದು ಭ್ರಷ್ಟಾಚಾರ ಮಾಡಿದೆಯೋ ಆ ವಿಷಯವಾಗಿ ಇವತ್ತು ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬರೀ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಲ್ಲ, ಇದಕ್ಕೆ ಕಾರಣಕರ್ತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಆರೋಪ ಹೊತ್ತಿರೋಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆ ಕೊಡಬೇಕು, ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ರಾಜೀನಾಮೆ ಕೊಟ್ಟು ಇಡೀ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡ್ತಾ ಇದೆ. ಇವತ್ತೇನು ಸ್ವಯಂ ಘೋಷಿತ ಹಿಂದ ನಾಯಕ, ಏನು ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಪರವಾಗಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯನವರು ಇವತ್ತು ಆ ಅಹಿಂದ ಪದದಲ್ಲಿ ಬರೀ ಆ ಸಿದ್ದರಾಮಯ್ಯ ಅಂತೇಳಿ ಇಟ್ಕೋಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಕಾರಣ ಹಿಂದುಳಿದ ಪರವಾಗಿರೋಂಥ ಸರ್ಕಾರ ಇದಲ್ಲ, ದಲಿತರವಾಗಿ ಪರವಾಗಿರೋಂಥ ಸರ್ಕಾರ ಇದಲ್ಲ. ಕಳೆದ ಒಂದು 3-4 ತಿಂಗಳು ಹಿಂದೆ SC ಸಮುದಾಯಕ್ಕೆ ಇಟ್ಟಿದ್ದಂಥ ಸರಿಸುಮಾರು 11,144 ಕೋಟಿ ದುಡ್ಡನ್ನು ಕೂಡ ಇವರು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸ್ಕೊಂಡಿದ್ರು. ಅಲ್ಲೂ ಕೂಡ ಈ ದಲಿತ ವಿರೋಧಿ ಸರ್ಕಾರ ಅಂತೇಳಿ ಅವ್ರನ್ನೇ ಅವರು ಪ್ರೂವ್ ಮಾಡ್ಕೊಂಡಿದ್ರು. ಇವತ್ತು ಎಷ್ಟೇ ಸಮುದಾಯದಲ್ಲಿ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿದ್ದಂಥ 187 ಕೋಟಿಯನ್ನು ನುಂಗಿದ್ದಾರೆ ಅಂದರೆ ಇವರು ಅಹಿಂದದಲ್ಲಿ ಹಿಂದ ಅನ್ನೋದನ್ನ ತೆಗೆದುಬಿಟ್ಟು ಬರೀ ಆ ಸಿದ್ದರಾಮಯ್ಯ ಅಂತ ಇಟ್ಕೊಳ್ಳಿ, ಇವರು ಅಲ್ಪಸಂಖ್ಯಾತರ ಪರವಾಗಿ ಮಾತ್ರ ಇದ್ದಾರೆ ಬಿಟ್ಟರೆ ಬರೀ ಮುಸ್ಲಿಂ ಪರವಾಗಿ ಇದ್ದಾರೆ ಎಂಬಿಟ್ರೆ ಯಾವ ಜನ ಪರವಾಗೂ ಕೂಡ ಈ ಸರ್ಕಾರ ಇಲ್ಲ. ಅದಕ್ಕೋಸ್ಕರ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಹಗರಣವನ್ನು CBI ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇವರು BJP ಪ್ರತಿಭಟನೆ ಮಾಡ್ತಾವ್ರೆ, ನಾವು ಮಾಡಿದ್ದೇ ಸರಿ, ನಾವು 136 ಸೀಟ್ ಇದ್ದೀವಿ, ನಾವು ಹೆಂಗಿದ್ರೂ ನಡೆಯುತ್ತೆ ಅಂತೇನಾದ್ರೂ ಒಂದು ಬಂಡತನ ಪ್ರದರ್ಶನ ಮಾಡಿದ್ರೆ
ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನತೆ ಉತ್ತರ ಕೊಟ್ಟವರೆ, ಮುಂದಿನ ದಿವಸದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಬೇರೆ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ನಾವೆಲ್ಲ ಸಮರ್ಥಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಡಾಕ್ಟರ್ ಸಿದ್ದರಾಮಯ್ಯ, ಕೆಸಿ ನಂಜುಂಡೇಗೌಡ, ಅಶೋಕ್ ಜೈರಾಮ್, ವಿವೇಕ್, ಹೆಚ್ಆರ್ ಅಶೋಕ್ಕುಮಾರ್, ಅರವಿಂದ್, ಸಿಟಿ ಮಂಜುನಾಥ್, ಶಿವಕುಮಾರ್, ಆರಾಧ್ಯ, ಅನಿಯಂಬಾಡಿ ನಾಗರಾಜು, ಸಿದ್ದರಾಜು, ಕೆಎಲ್ ಆನಂದ, ಎಂ ವಸಂತ್ ಕುಮಾರ್, ಪಿಎಲ್ಡಿ ರಮೇಶ್, ಬಿ ಕೃಷ್ಣ, ಶಿವಲಿಂಗಯ್ಯ ನೇತೃತ್ವವನ್ನು ವಹಿಸಿದ್ದರು.